ಇನ್ನು ಮಾಜಿ ಶಾಸಕರು ಏನು ನಮ್ಮ ಕೆಲವು ಅಧಿಕಾರಿಗಳಿಗೆ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳೇ ಕೆಲವು ಬಿಲ್ಲುಗಳು ಕೆಲಸ ಆಗದೆ ಹೋದರೂ ಬಿಲ್ಲುಗಳನ್ನ ಮಾಡಿ ಅಂತ ಒತ್ತಾಯ ಆಗ್ತಿದ್ದಾರೆ. ನಾನು ಕೂಡ ಫೋನ್ ಮುಖಾಂತರ ಅವ್ರಿಗೆ ಯಾವುದೇ ಬಿಲ್ಗಳನ್ನ ಆಗಬಹುದು ನಮ್ಮದು ಪ್ರಮಾಣ ಸ್ವೀಕಾರ ಆಗುತ್ತೆ ಅಂದರೆ ನಾವು ಒಂದು ಮೀಟಿಂಗ್ ಮಾಡೋ ತನಕ ಯಥಾಸ್ಥಿತಿ ಯಾರಿಗೂ ಬಿಲ್ ಮಾಡಬೇಡಿ ಅಂತ ನಾನು ಹೇಳಿದ್ದೀನಿ. ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೀನಿ, ಯಾವುದೇ ಕೆಲಸ ಆಗದಿದ್ರು ಕೂಡ ಅದು ಬಿಲ್ ಮಾಡೋಂಥ ಕೆಲಸಗಳನ್ನು ಭಾಳ ಒಂದು ಒತ್ತಡನ ಹೇಳ್ತಾ ಇದೆ ಅಂತ ನನಗೆ ಮಾಹಿತಿ ನೀಡಿದೆ. ಹಾಗಾಗಿ ತಮ್ಮ ಮೂಲಕ ಎಲ್ಲ ಅಧಿಕಾರಿಗಳು ಹೇಳ್ತೀವಿ, ಯಾವುದೇ ಹೆದರಿಕೆ ಮತ್ತು ಬೆದರಿಕೆ ಇದು ಮಾಡೋದಲ್ಲದೆ ದಯಮಾಡಿ ತಾವು ಬಿಲ್ಗಳನ್ನ ಏನು ಪೆಂಡಿಂಗ್ ಇಡಿ ಕಾಮಗಾರಿ ಕೂಡ ನಿಲ್ಲಿಸಿ ನಾವು ಕೂಡ ಯಾವ್ದು ಅವಶ್ಯಕತೆ ಇದೆ ಮಹಾರಾಜ ಪಾರ್ಕಲ್ಲಿ ಅನವಶ್ಯಕತೆ ಇಲ್ಲದ ಕಡೆಗೆಲ್ಲ ಕೆಲಸಗಳನ್ನ ಮಾಡ್ತಾ ಇದೆ. ಮಹಾರಾಜ ಪಾರ್ಕ್ನ ಪಾರ್ಕ್ ರೀತಿ ಮಾಡಿಲ್ಲ, ತಾವೇ ನೋಡಿದಿರಿ ಕಾಂಕ್ರೀಟೀಕರಣ ಮಾಡಿ ಇವತ್ತು ಸಂಪೂರ್ಣ ಬಿಲ್ಡಿಂಗ್ಗಳನ್ನ ಏನೇನೋ ಮಾಡ್ತಾರೆ. ಹಾಗಾಗಿ ಸಂಪೂರ್ಣ ಒಂದು ವಾರ ಮಟ್ಟಿಗೆ ಕೆಲಸಗಳನ್ನ ನಿಲ್ಲಿಸಿ ಅಂತ ಹೇಳ್ತೀವಿ. ಬಿಲ್ಗಳನ್ನು ಕೂಡ ಯಾವುದೇ ಬಿಲ್ಗಳನ್ನ ಮಾಡಬಾರ್ದು. ನನಗೂ ಎಲ್ಲ ಮಾಹಿತಿ ಬಂತು ಉಡಾದಲ್ಲಿ ಮತ್ತೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಬಿಲ್ ಮಾಡ್ತಾರೆ ಅಂತ. ದಯಮಾಡಿ ಬಿಲ್ಗಳನ್ನ ಮಾಡೋದು ಬೇಡ, ಈ ಕೂಡಲೇ ಕೆಲಸಗಳನ್ನ ಮತ್ತು ನಮ್ಮ ಈ